Hi friends, welcome to my channel. Ill note Nano simple agi neck design yatara martin and the nodi. Nodi nano paper pasting in the paper paste markondini. Lade anchina butte ulkondito. Adike paper pasting markondu. Illi attach markota idini. Note the bodu. ನೋಡಿ ನೋಡಿ ಅಂಚ ಅದೇ ಉಳಿದಿತ್ತು ಅದಕ್ಕೆ ಅಂಚಿಗೆ ಸ್ವಲ್ಪ ಬ್ಯಾಕ್ ಡಿಸೈನ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾಡಿದ್ನಿ ಪೇಪರ್ ಪೇಸ್ಟಿಂಗ್ ಮಾಡಿರುವ ಬಟ್ಟಿನ ನೋಡಿ ಇದರಿಂದ ಡೋರಿ ಮಾಡ್ಕೊಂಡು ಅದಕ್ಕೆ ಡೋರಿ ತರ ಡಿಸೈನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಮಡ್ಚ್ಕೊಂಡು ಡೋರಿ ತರ ಚಿಕ್ಕದಾಗಿ ಇಲ್ಲಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ಥರ ಅನ್ನೋ ಅಂತ ನೋಡ್ತಿರ್ಬೋದು ಇಲ್ಲಿ ನೋಡಿ ಚಿಕ್ಕದಾಗಿ ಅದಕ್ಕೆ ಒಂದು ಹೊಲಿಗೆಯನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ನೋಡಿ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಇದೇ ಥರ ಮತ್ತು ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ನೋಡಿ ಇದಕ್ಕೆ ನಾನು ಅಟ್ಯಾಚ್ ಮಾಡ್ತೀನಿ ನೋಡಿ ಇಲ್ಲಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ ನೋಡಿ ಅದೇ ಮಾರ್ಕಲ್ಲಿ ಸ್ವಲ್ಪ ಸ್ವಲ್ಪ ಸ್ಪೇಸ್ ಬಿಟ್ಟುಬಿಟ್ಟು ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಇಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಜಿ ಆಗಿದೆ ಡಿಸೈನು ನೋಡಿ ಚಿಕ್ಕ ಚಿಕ್ಕದಾಗಿ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೋಡಿ ನೀವು ಕೂಡ ಟ್ರೈ ಮಾಡಬಹುದು ನೋಡಿ ಈ ಥರ ಈಸಿ ಆಗಿದೆ ಫ್ರೆಂಡ್ಸ್ ನೋಡಿ ನೀಟಾಗಿ ಮಾಡ್ಕೋಬೇಕು ನೋಡಿ ಎಲ್ಲಿ ಮಾಡಿದಾಯಿತು ಈ ಸೈಡ್ ಕೂಡ ಮಾಡ್ಕೋತೀನಿ ನೋಡಿ ನೋಡಿ ನೀಟಾಗಿ ನೋಡಿಕೊಂಡು ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಎರಡು ಥರ ಸೇಮಾಗಿ ಬರೋ ಹಾಗೆ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ನೋಡ್ತಿರ್ಬೋದು ನೀವು ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ ಈ ಥರ ಎಲ್ಲವನ್ನು ಸ್ಟಿಚ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಥರ ನಿಧಾನಕ್ಕೆ ಹಾಕ್ಕೋಬೇಕು ಮಾರ್ಕ್ ಹಾಕ್ಕೊಂಡಿದ್ದೀನಿ ಅದೇ ಮಾರ್ಕ್ ಮೇಲೆ ಸ್ವಲ್ಪ ಕರ್ವ್ ಶೇಪ್ನಲ್ಲಿ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡ್ತಿರ್ಬೋದು ನೀವು ಇದೆ
ಇದೇ ಥರ ನೀವು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ ಅಲ್ಲಿ ಯಾವ ಥರ ನಾನು ಮಾಡ್ಕೋತಾ ಇದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಮಾಡಿದಾಯಿತು, ಎರಡೂ ಕಡೆ ನಾನು ಸ್ಟಿಚ್ ಮಾಡ್ಕೊಂಡಿನಿ. ಇದು ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್. ನಾನು ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ, ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಕ್ಸ್ಟ್ರಾ ಇದ್ದಿದ್ದನ್ನು ಕಟ್ ಮಾಡ್ಕೋಬೇಕು ನೋಡಿ. ಅದೇ ಅಂಚಿಂದ ಬಟ್ಟೆ ನಾನು ಇಲ್ಲಿ ಲೇಸ್ ಥರ ಕೊಡ್ತೀನಿ ನೋಡಿ ಫ್ರೆಂಡ್ಸ್. ನೀವು ಈ ಕಡೆಯಿಂದ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಲೇಸ್ ಕೊಡ್ತಾ ಇದ್ದೀನಿ. ಅದೇ ಅಂಚಿನ ಬಟ್ಟೆ ಉಳಿದಿತ್ತು, ಅದಕ್ಕೆ ಒಂದು ಇಂಚಿನ ಬಟ್ಟೆ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಯಾಕಂದರೆ ಸ್ಟ್ರೇಟ್ ಬಟ್ಟೆಯಲ್ಲಿ ಬರೋಲ್ಲ, ಇದು ಕ್ರಾಸ್ ಬಟ್ಟೆಯಲ್ಲಿ ಲೇಸ್ ಥರ ಬರುತ್ತೆ ನೋಡಿ. ನಾನು ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀನಿ, ಅದಕ್ಕೆ ಡಬಲ್ ಫೋಲ್ಡ್ ಮಾಡಿ ಈ ಥರ ಲೇಸ್ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಅದಕ್ಕೆ ಪಲ್ಟಿ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ ಹಾಕೋಬೇಕು ನೋಡಿ ಫ್ರೆಂಡ್ಸ್. ಈ ಥರ ನಾನು ಇಲ್ಲಿ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ನಿಧಾನಕ್ಕೆ ನೋಡಿ. ಒಂದು ಲೇಸ್ ಥರ ಕಾಣಿಸುತ್ತೆ, ಅಂದರೆ ಡಿಫ್ರೆಂಟಾಗಿ ಕಾಣಿಸಲ್ದಂಗೆ ಅಲ್ಲಿ ನೋಡಿ. ಎಡ್ಜಿಗೆ ನಾನು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚ್ ಹಾಕೋತಿದ್ದೀನಿ ನೋಡಿ. ಇಲ್ಲಿ ಈ ಸೈಡ್ ಫೋಲ್ಡ್ ಮಾಡ್ಕೊಂಡಿದೆಯಲ್ಲ, ಆ ಸೈಡ್ ಕೂಡ ಮೇಲಿಂದ ಒಂದು ಸ್ಟಿಚ್ ಹಾಕೊಂಡಿನಿ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂತ. ನೀವು ಕೂಡ ಇನ್ನೂ ಫಿನಿಷಿಂಗ್ನಿಂದ ಮಾಡ್ಬೋದು ನೋಡಿ. ಈ ಸೈಡ್ ಕೂಡ ಅದೇ ಥರ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ. ಇಲ್ಲಿ ಲೇಸ್ ಥರ ಕೊಡ್ತಾ ಇದ್ದೀನಿ ನೋಡಿ. ಅದು ಏನು ನಾವು ಅಲ್ಲಿ ಡಿಸೈನ್ ಕೊಟ್ಟಿದ್ದೀವಲ್ಲ ಅದು ಕಾಣಿಸಲ್ದಂಗೆ ಇಲ್ಲಿ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ. ಅದಕ್ಕೆ ಪಲ್ಟಿ ಮಾಡಬೇಕು ಈ ಥರ ನೋಡಿ ನೋಡಿ. ಈ ಥರ ಅಲ್ಲಿ ಎಡ್ಜಿಗೆ ಸ್ವಲ್ಪ ಫೋಲ್ಡ್ ಮಾಡಿಬಿಟ್ಟು ಅದಕ್ಕೆ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಪಲ್ಟಿ ಮಾಡಬೇಕು ನೋಡಿ. ಈ ಥರ ಮೇಲಿಂದ ಒಂದು ಹೊಲಿಗೆ ಹಾಕೋಬೇಕು ನೋಡಿ. ಈ ಥರ ನೀಟಾಗಿ ನೋಡಿ. ನಾನು ಇಲ್ಲಿ ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡು ಈ ಥರ ಲೇಸ್ ಥರ ಕೊಡ್ತಾ ಇದ್ದೀನಿ. ಸ್ಟ್ರೇಟ್ ಆಗಿದ್ದರೆ ಅದು ಬರಂಗಿಲ್ಲ, ಈ ಥರ ಫೋಲ್ಡ್ ಮಾಡೋಕ್ಕೆ ಪಲ್ಟಿ ಮಾಡೋಕ್ಕೆ ಬರಂಗಿಲ್ಲ ಅದು. ಈ ಥರ ನೀಟಾಗಿ ನಾನು ಇಲ್ಲಿ ಕ್ರಾಸ್ ಬಟ್ಟೆ ಮಾಡಿಕೊಂಡಿದ್ದೀನಿ ನೋಡಿ. ಮತ್ತೊಂದು ಮೇಲುಗಡೆಯಿಂದ ಈ ಸೈಡ್ ಕೂಡ ಸ್ಟಿಚ್ ಹಾಕೋಬೇಕು ಒಂದು ನೋಡಿ. ನೋಡಿ ಈ ಥರ ನೋಡಿ ಫ್ರೆಂಡ್ಸ್. ನೋಡಿ ಯಾವ ಥರ ಬಂದಿದೆ ಅಂತ. ಇದಕ್ಕೆ ನಾನು ಡೋರಿನ ಅಟ್ಯಾಚ್ ಮಾಡ್ತೀನಿ ಒಳಗಡೆ ನೋಡಿ. ಇಲ್ಲಿ ನಾನು ಗೋಲ್ಡನ್ ಕಲರ್ ಡೋರಿನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ಒಂದು ಪಿನ್ ಹಾಕ್ಕೊಂಡು ಒಳಗಡೆಯಿಂದ ಒಂದಕ್ಕೊಂದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನೋಡಿ ಈ ಥರ. ನೀವು ಯಾವ ಕಲರ್ ಬಟ್ಟೆ ಇದೆ ಆ ಕಲರ್ ಕೂಡ ಹಾಕ್ಬೋದು ಅಥವಾ ಡಿಫ್ರೆಂಟ್ ಹಾಕ್ಬೋದು. ನಾನು ಇಲ್ಲಿ ಗೋಲ್ಡನ್ನು ಮ್ಯಾಚ್ ಆಗುತ್ತೆ ಅಂತ ಹಾಕೋತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದು ಹಾಕ್ಕೊಳ್ಳಿ ನೀವು ನೋಡಿ. ಇಲ್ಲಿ ಒಂದು ಚಿಕ್ಕದ ಲಟ್ಕನ್ ಕೊಡ್ತೀನಿ ಫ್ರೆಂಡ್ಸ್ ನೋಡಿ. ಕೆಳಗಡೆ ಮೇಲ್ಗಡೆ ಅದು ಸ್ಟಿಚ್ ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ನೋಡಿ. ಈ ಕೆಳಗಡೆ ಈ ಥರ ಬಟ್ಟೆ ತಗೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಚಿಕ್ಕದಾಗಿ ಒಂದು ಲಟ್ಕನ್ನ ಕೊಡ್ತೀನಿ.
ಕಲಿತೆ ಬ್ಲೌಸ್ ಫ್ಯಾಬ್ರಿಕ್ದೆ ಹಿಂಗೆ ಈ ಥರ ಇಟ್ಕೊಂಡು ಅಲ್ಲಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೋಬೇಕು. ಫ್ರೆಂಡ್ಸ್ ನೋಡ್ತಿರ್ಬೋದು ನೀವು, ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ನೀವು ಕೂಡ ಮಾಡ್ಬೋದು ಈ ಥರ ಮಾಡ್ಬೋದು, ಅಥವಾ ನೀವು ಡಿಫ್ರೆನ್ಸ್ ಕೂಡ ಇಲ್ಲಿ ಲಟ್ಕನ್ನು ಹಾಕ್ಬೋದು. ನೋಡಿ ಯಾವ ಥರ ಬಂದಿದೆ ಅಂತ ನೋಡಿ. ನೀಟಾಗಿ ಅದು ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿಕೊಂಡು ನಾನು ಅಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ ಈ ಸೈಡಲ್ಲಿ ಕೂಡ ಹಾಕ್ಬೋದು. ಕೆಳಗಡೆ ಕೂಡ ಹೌದು, ಈ ಸೈಡ್ ಕೂಡ ಆಗಿದೆ ನೋಡಿ. ಯಾವ ಥರ ಬಂದಿದೆ ಅಂತ ಫ್ರೆಂಡ್ಸ್ ಹೇಳಿ ಡಿಸೈನು. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ನಾಳೆ ಭೇಟಿ ಆಗೋಣ ಮತ್ತೊಂದು ವಿಡಿಯೋ.